ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಈತನು ಅಂದರೆ ಕ್ರಿಸ್ತನು ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ರೇ ಪುಟ ತ್ರೀ 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 ಸೆವೆನ್ ಪುಟದ ಸಂಖ್ಯೆ ನೂರ ಎಂಬತ್ತೊಂದು ನೂರ ಎಂಬತ್ತ ಎರಡು ಪ್ರತಿಷ್ಠಿತರಾದ ತನ್ನ ಜನರಿಗ ಜನರಿಗಾಗಿರುವ ದೇವಾನುಗ್ರಹಗಳು ನಮ್ಮ ಕರ್ತನು ತನ್ನ ಶಿಷ್ಯರ ಸಂಗಡ ದೇಶದ ವಾಯುವ್ಯ ಭಾಗದಲ್ಲಿ ಇರುವ ತೂರ್ ಸೀದೋನ್ ಎಂದು ಕರೆಯಲ್ಪಡುವ ದೇಶದ ಗಡಿ ಪ್ರದೇಶದಲ್ಲಿ ಪ್ರಯಾಣ ಮಾಡುತ್ತಿದ್ದನು ಅಲ್ಲಿದ್ದ ಈ ಎರಡು ಪಟ್ಟಣಗಳು ಪ್ರಸಿದ್ಧವಾಗಿದ್ದ ಕಾರಣ ಆ ಪ್ರದೇಶಕ್ಕೆ ಈ ಹೆಸರು ಬಂದಿತ್ತು ಅಲ್ಲಿನ ಜನರಿಗೆ ಆತನು ತನ್ನನ್ನು ಬಹಿರಂಗವಾಗಿ ಪ್ರಕಟ ಮಾಡಿಕೊಂಡಿರಲಿಲ್ಲ ಆದರೂ ಆತನಿರುವುದು ಅಲ್ಲಿನವರಿಗೆ ತಿಳಿದು ಬಂದಿತ್ತು ಆತನು ಪ್ಯಾಲೆಸ್ತೀನಾ ದೇಶದ ಪರ್ಯಂತರವಾಗಿ ನಡೆಸಿದ್ದ ಅದ್ಭುತಗಳು ಹಾಗೂ ಉಪದೇಶಗಳು ಅಲ್ಲಿ ಪ್ರಸಿದ್ಧಿಗೊಂಡಿದ್ದವೆಂದು ಇದು ತೋರಿಸುವುದು ಅನ್ಯ ಮತಸ್ಥಳಾಗಿದ್ದ ಒಬ್ಬ ಕಾನಾನ್ಯ ಸ್ತ್ರೀಯು ಆತನು ಬಂದಿರುವುದನ್ನು ಕೇಳಿದವರಲ್ಲಿ ಮೊದಲಿಗಳಾಗಿದ್ದಳು ಮತ್ತು ಆಕೆಯು ಆತನ ಬಳಿಗೆ ಬಂದು ತನ್ನ ಮಗಳಿಗೆ ಸಹಾಯ ಮಾಡಬೇಕೆಂದು ಅಳುತ್ತಾ ಬೇಡಿಕೊಂಡಳು ನಮ್ಮ ಕರ್ತನು ಆ ಸಂದರ್ಭದಲ್ಲಿ ತಾನು ಅನುಸರಿಸುತ್ತಿದ್ದ ಪದ್ಧತಿಗಿಂತ ಬಹು ಭಿನ್ನವಾಗಿ ನಡಕೊಂಡಿದ್ದನು ಅಲ್ಲದೆ ಇದು ನಿಸ್ಸಂದೇಹವಾಗಿ ಒಂದು ಪಾಠವನ್ನು ನೀಡುವ ಉದ್ದೇಶವಾಗಿತ್ತು ಸಾಮಾನ್ಯವಾಗಿ ಆತನು ಕೇಳಿದೊಡನೆ ಅನುಕಂಪದಿಂದ ಗುಣಪಡಿಸುತ್ತಿದ್ದನಾದರೂ ಈ ಸಂದರ್ಭದಲ್ಲಿ ಆತನು ಆ ಸ್ತ್ರೀಗೆ ಗಮನ ಕೊಟ್ಟಿರಲಿಲ್ಲ ಮತ್ತಾಯನು ನೀಡಿರುವ ವಿವರಣೆಯ ಪ್ರಕಾರ ಶಿಷ್ಯರು ಆತನ ಬಳಿಗೆ ಬಂದು ಆಕೆಯ ಬೇಡಿಕೆಯನ್ನು ಅನುಗ್ರಹ ಮಾಡಿ ಕಳಿಸಿಕೊಡುವ ಇಲ್ಲವೇ ಆಕೆಯ ಬೇಡಿಕೆಯನ್ನು ನಿರಾಕರಿಸಿ ಆಕೆಯನ್ನು ಹೊರಡಿಸಿಬಿಡುವ ಅನುಮತಿಗಾಗಿ ಆತನನ್ನು ಒತ್ತಾಯಪಡಿಸಿದ್ದರು ಆ ಬಡ ಸ್ತ್ರೀಯು ಬೇಡುತ್ತಿದ್ದದ್ದು ತನಗಾಗಿ ಅಲ್ಲದೆ ಅಶುದ್ಧಾತ್ಮವಾದ ಒಂದು ದೆವ್ವವು ಹಿಡಿದಿದ್ದ ತನ್ನ ಮಗಳಿಗಾಗಿತ್ತು ನಮಗೆ ಈವರೆಗೂ ತಿಳಿದು ಬಂದಿರುವ ಪ್ರಕಾರ ಅವಿದೇಯತೆಯ ಮೂಲಕ ಬಿದ್ದು ಹೋದ ಆತ್ಮಗಳು ದೆವ್ವಗಳು ಅಶುದ್ಧವಾದವುಗಳು ಕೆಟ್ಟು ಹೋದವುಗಳು ಆಗಿದ್ದು ತಾವು ಹಿಡಿದುಕೊಂಡಿದ್ದವರ ಮೇಲೆ ಅವುಗಳು ಉಂಟುಮಾಡುತ್ತಿದ್ದ ಪ್ರಭಾವವು ಅಶುದ್ಧವೂ ಹಾನಿಕರವೂ ಆಗುತ್ತಿದ್ದವು ಕೆಲವು ಸಾರಿ ಅವುಗಳು ನಿಜವಾಗಿಯೂ ಶುದ್ಧವಾದವುಗಳಂತೆ ನಟಿಸುವವು ಮತ್ತು ನಾವು ಕೇಳಿರುವಂತೆ ಅನೇಕ ಸಾರಿ ಅವು ಪವಿತ್ರರಂತೆ ಅಂದರೆ ನಮ್ಮ ಕರ್ತನಂತೆಯೂ ಸಹ ವ್ಯಕ್ತಿ ರೂಪದಲ್ಲಿ ಕಾಣು ಕಾಣಬರಲು ಪ್ರಯತ್ನಿಸುವವು ಹೀಗಿದ್ದರೂ ತಾವು ಹಿಡಿದುಕೊಂಡಿದ್ದವರ ವಿಷಯವಾಗಿ ಅಥವಾ ಅವರ ಮೂಲಕವಾಗಿ ಇತರರ ಮೇಲಿನ ಈ ದುರಾತ್ಮಗಳ ಪ್ರವೃತ್ತಿಗಳು ಸಂಪೂರ್ಣವಾಗಿ ಅಶುದ್ಧವಾದ ಆಲೋಚನೆ ಮತ್ತು ನಡತೆಗಳ ಕಡೆಗಿರುತ್ತಿದ್ದುದು ತೋರಿಬರುತ್ತದೆ ಕಡೆಯದಾಗಿ ಆ ಸ್ತ್ರೀಯ ಕೂಗಿಗೆ ಮತ್ತು ಶಿಷ್ಯರು ಕೊಟ್ಟಿದ್ದ ಆಲೋಚನಾ ಅಭಿಪ್ರಾಯಗಳಿಗೆ ಉತ್ತರವಾಗಿ ನಮ್ಮ ಕರ್ತನು ನುಡಿದಿದ್ದನು ಆದರೆ ಅದು ಸಾಮಾನ್ಯವಾಗಿ ತಾನು ಹೇಳುತ್ತಿದ್ದುದಕ್ಕಿಂತಲೂ ಬಹು ಭಿನ್ನವಾದ ಸಂದೇಶವಾಗಿತ್ತು ಆತನು ಆ ಸ್ತ್ರೀಗೆ ಕೇವಲ ತಿಳಿಸಿದ್ದು ಏನೆಂದರೆ ತಾನು ಮಾಡುವ ಅದ್ಭುತಗಳು ಮತ್ತು ಸೇವೆಗಳು ಲೋಕದಲ್ಲಿನ ಸಾಮಾನ್ಯವಾದ ಜನರಿಗಲ್ಲದೆ ಅದು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದ ಜನರಾದ ಯಹುದ್ಯರಿಗೆ ಮಾತ್ರವಾಗಿತ್ತೆಂಬುವುದು ಜನರನ್ನು ನಾಯಿಗಳೆಂದು ಸಂಬೋಧಿಸುವ ಆಗಿನ ಕಾಲದಲ್ಲಿನ ಯಹುದ್ಯರ ವಾಡಿಕೆಯನ್ನು ಅನುಸರಿಸಿದ್ದನಾದರೂ ಆತನು ಈ ಸಂಗತಿಯನ್ನು ಮಾರ್ಪಡಿಸಿ ಪೌರಾತ್ಯ ದೇಶದ ಜನರಿಗೆ ಅಸಹ್ಯವಾಗಿದ್ದ ಮೃಗವಾಗಿ ಅದನ್ನು ಸೂಚಿಸದೆ ಬೇರೊಂದು ಪದದ ಮೂಲಕ ಅಂದರೆ ಕುಟುಂಬದಲ್ಲಿನ ಮುದ್ದಿನ ಅಥವಾ ಚಿಕ್ಕ ಸಾಕುಪ್ರಾಣಿಯಾಗಿರುವ ನಾಯಿ ಮರಿಯನ್ನು ಸೂಚಿಸಿ ಹೇಳಿದ್ದನು ಕರ್ತನ ಸಾಮರ್ಥ್ಯದಲ್ಲಿ ಬಲವಾದ ನಂಬಿಕೆಯನ್ನಿಟ್ಟ ಆ ಸ್ತ್ರೀಯು ಪ್ರತಿಕೂಲವಾದ ಉತ್ತರವನ್ನು ತನಗೆ ಲಾಭವಾಗುವಂತೆ ಮಾಡಿಕೊಳ್ಳುವುದರಲ್ಲಿಯೂ ಮತ್ತು ಆ ಸಣ್ಣ ನಾಯಿ ಮರಿಗಳು ಮಕ್ಕಳು ತಿನ್ನುವ ಮೇಜಿನಿಂದ ಬೀಳುವ ಹೆಚ್ಚಾದ ರೊಟ್ಟಿಯನ್ನು ತೆಗೆದುಕೊಳ್ಳುತ್ತವೆಂದು ಹೀಗಾಗಿ ತಾನು ಹೊರಗಿನವಳಾಗಿರಲಾಗಿ ಕರ್ತನ ಕೃಪೆಗಳಲ್ಲಿ ಕೆಲವನ್ನು ವಿಶೇಷವಾಗಿ ಕಳುಹಿಸಲ್ಪಟ್ಟಿರುವ ಯಹುದ್ಯರಿಗೆ ಯಾವ ರೀತಿಯಲ್ಲಿಯೂ ಅನಾನುಕೂಲವಾಗದಂತೆ ಮಾಡಿ ತನಗೆ ಅನುಗ್ರಹ ಮಾಡಬಹುದೆಂದು ಒತ್ತಾಯಿಸುವುದರಲ್ಲಿ ಸರಿಸಾಟಿಯಾಗಿದ್ದಳು